ಬಿಜೆಪಿ ಯಾವ್ಯಾವ ರೀತಿ ಎಲೆಕ್ಷನ್ ಬಾಂಡ್ ಮೂಲಕ ಚಂದ ವಸೂಲಿ ಮಾಡಿದೆ ಅನ್ನೋದನ್ನ ಈಗ ಒಂದೊಂದಾಗಿ ನೋಡ್ತಾ ಹೋಗೋಣ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಈ ದಿನ ಡಾಟ್ ಕಾಮ್. ನಾನು ಜಿ ಎಂ ಪವಿತ್ರ. ರಾಜಕೀಯ ಪಕ್ಷಗಳಿಗೆ ದೇಣಿಗೆ ನೀಡೋದ್ರಲ್ಲಿ ಪಾರದರ್ಶಕತೆ ತರಲು ಪ್ರಧಾನಿ ನರೇಂದ್ರ ಮೋದಿಯವರು ಜಾರಿಗೆ ತಂದ ವಿಧಾನವೇ ಚುನಾವಣಾ ಬಾಂಡ್. ಇವು ಬಡ್ಡಿರಹಿತ ಬಾಂಡ್ಗಳಾಗಿದ್ದು SBIನ ಆಯ್ದ ಬ್ರಾಂಚ್ಗಳಲ್ಲಿ ವ್ಯಕ್ತಿಗಳು ಅಥವಾ ಕಂಪನಿಗಳು ಎಷ್ಟು ಬೇಕಾದರೂ ಬಾಂಡನ್ನು ಖರೀದಿ ಮಾಡಿ ರಾಜಕೀಯ ಪಕ್ಷಗಳಿಗೆ ಅದನ್ನು ನೀಡಬಹುದು. ಪಕ್ಷಗಳಿಗೆ ಈ ಹಣವನ್ನು ಎನ್ಕ್ಯಾಶ್ ಮಾಡ್ಕೊಳ್ಳೋದಕ್ಕೆ ಇಂತಿಷ್ಟು ಸಮಯ ಅಂತ ಇರುತ್ತೆ, ಅದರೊಳಗೆ ಅವರು ಎನ್ಕ್ಯಾಶ್ ಮಾಡಿಸ್ಕೊಳ್ಬೇಕಾಗತ್ತೆ. ಜನರ ಪ್ರಾತಿನಿಧ್ಯ ಕಾಯ್ದೆ 1951, ಕಂಪನಿಗಳ ಕಾಯ್ದೆ 2013, ಆದಾಯ ತೆರಿಗೆ ಕಾಯ್ದೆ 1961 ಮತ್ತು ವಿದೇಶಿ ಕೊಡುಗೆಗಳ ನಿಯಂತ್ರಣ ಕಾಯ್ದೆ 2010 ಈ ನಾಲ್ಕು ಕಾಯ್ದೆಗಳಿಗೆ ತಿದ್ದುಪಡಿಗಳನ್ನು ತರೋ ಮೂಲಕ ಕೇಂದ್ರ ಸರ್ಕಾರ 2016 ಮತ್ತು 2017 ಹಣಕಾಸು ಕಾಯ್ದೆ ಮೂಲಕ ಎಲೆಕ್ಟೊರಲ್ ಬಾಂಡ್ ಯೋಜನೆಯನ್ನು ಪರಿಚಯಿಸಿತು. ಅಂದರೆ ಸಂಸತ್ತಿನಲ್ಲಿ ಚರ್ಚೆ ನಡೆಸಿ ಬಹುಮತದ ಮೂಲಕ ಈ ಯೋಜನೆಯನ್ನು ಜಾರಿಗೊಳಿಸಲಿಲ್ಲ, ಬದಲಿಗೆ ಹಿಂಬಾಗಿಲಿನ ಮೂಲಕ ಇದನ್ನು ಜಾರಿಗೆ ತಂತು. ಈ ಯೋಜನೆಯಿಂದ ಪಾರದರ್ಶಕತೆ ಹಾಳಾಗತ್ತೆ ಅನ್ನೋದು ಹಲವು ಮಂದಿಯ ವಾದ ಕೂಡ ಹೌದಾಗಿತ್ತು. ಈ ರೀತಿ ಮಾಡಬೇಡಿ ಅಂತ ರಿಸರ್ವ್ ಬ್ಯಾಂಕ್ ಹಣಕಾಸು ಇಲಾಖೆಗೆ ಪತ್ರವನ್ನು ಬರೆದಿತ್ತು. ಗವರ್ನರ್ ಊರ್ಜಿತ್ ಪಟೇಲ್ ಬರೆದಂತಹ ಪತ್ರದಲ್ಲಿ ಇದರಿಂದ ದೊಡ್ಡ ಕಪ್ಪು ಹಣ ಸೃಷ್ಟಿಯಾಗತ್ತೆ ಅಂತ ಹೇಳಿದರು. ವಿರೋಧ ಪಕ್ಷದ ರಾಹುಲ್ ಗಾಂಧಿ ಕೂಡ ಎಲೆಕ್ಟ್ರಲ್ ಬಾಂಡನ್ನು ವಿರೋಧಿಸಿದ್ರು, ಆದರೂ ಮೋದಿ ಸರ್ಕಾರ ಇದನ್ನು ಜಾರಿಗೆ ತಂತು. ಇದಕ್ಕೂ ಮೊದಲು ರಾಜಕೀಯ ಪಕ್ಷಗಳು 20,000 ರೂಪಾಯಿಗಿಂತ ಹೆಚ್ಚಿನ ಹಣ ಬಂದಂಥ ಎಲ್ಲ ದೇಣಿಗೆ ಹಣವನ್ನು ಸಾರ್ವಜನಿಕವಾಗಿ ಹೇಳಬೇಕಾಗಿತ್ತು. ಅಲ್ಲದೆ ಯಾವುದೇ ಕಾರ್ಪೊರೇಟ್ ಕಂಪನಿ ತಮ್ಮ ಲಾಭದ 7.5% ಅಥವಾ ಆದಾಯದ 10%ಗಿಂತ ಹೆಚ್ಚಿನ ಮೊತ್ತವನ್ನು ದೇಣಿಗೆ ನೀಡುವಂತಿರಲಿಲ್ಲ. ಆದರೆ ಈ ಚುನಾವಣಾ ಬಾಂಡ್ಗಳನ್ನು ಕೊಳ್ಳೋಕೆ ಅಥವಾ ನೀಡೋಕೆ ಮಿತಿನೇ ಇರಲಿಲ್ಲ. ಯಾವುದೇ ವ್ಯಕ್ತಿ ಎಷ್ಟು ಬೇಕಾದರೂ ಬಾಂಡನ್ನು ಕೊಂಡು ರಾಜಕೀಯ ಪಕ್ಷಗಳಿಗೆ ನೀಡಬಹುದಿತ್ತು. ಜೊತೆಗೆ ಆತನ ವಿವರಗಳನ್ನು ಸಹ SBI ಬಹಿರಂಗಗೊಳಿಸ್ತಾ ಇರಲಿಲ್ಲ. ಇದರಿಂದ ಯಾರು ಯಾವ ಪಕ್ಷಕ್ಕೆ ಎಷ್ಟು ದೇಣಿಗೆ ನೀಡಿದ್ರು ಅನ್ನೋದು ಜನರಿಗೆ ತಿಳಿತಾನೇ ಇರಲಿಲ್ಲ. ಆದರೆ ಆಳುವ ಸರ್ಕಾರಕ್ಕೆ, ಅಂದರೆ ಮೋದಿ ಸರ್ಕಾರಕ್ಕೆ ಮಾತ್ರ ಈ ಎಲ್ಲ ಮಾಹಿತಿ SBI ನೀಡ್ತಾ ಇತ್ತು. ಹಾಗಾಗಿನೇ ಇದರ ವಿರುದ್ಧ ADR ಸಂಸ್ಥೆ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿಯನ್ನು ದಾಖಲಿಸಿತು. ಪ್ರಶಾಂತ್ ಭೂಷಣ್ ಸೇರಿದಂತೆ ಹಲವು ಪ್ರಖ್ಯಾತ ವಕೀಲರು ಈ ಬಾಂಡ್ನಿಂದ ಮೂಲಭೂತ ಮಾಹಿತಿ ಹಕ್ಕಿನ ಉಲ್ಲಂಘನೆಯಾಗಿದೆ ಅಂತ ವಾದಿಸಿದರು. ಕೊನೆಗೆ ಸುಪ್ರೀಂ ಕೋರ್ಟ್ ಚುನಾವಣಾ ಬಾಂಡ್ ಅಸಂವಿಧಾನಿಕ ಅಂತ ತೀರ್ಪನ್ನು ನೀಡಿ ರದ್ದು ಮಾಡಿತು. ಅಲ್ಲದೆ 2019 2024 ಎಷ್ಟು ಬಾಂಡ್ಗಳನ್ನು ಯಾರು ಕೊಂಡಿದ್ದಾರೆ ಮತ್ತು ರಾಜಕೀಯ ಪಕ್ಷಗಳು ಎಷ್ಟೆಷ್ಟು ದೇಣಿಗೆ ಪಡೆದಿದೆ ಅನ್ನೋ ಮಾಹಿತಿ ನೀಡುವಂತೆ SBIಗೆ ಆದೇಶ ಮಾಡಿತು. ಆರಂಭದಿಂದ ಮಾಹಿತಿ ಕೊಡೋಕೆ ಹಿಂದೇಟ್ ಹಾಕಿದ್ದಂಥ SBI ಅನಂತರ ಸುಪ್ರೀಂ ಕೋರ್ಟ್ ಚಾಟಿ ಬೀಸಿದ ಮೇಲೆ ಹೆದರ್ಕೊಂಡು ಎಲ್ಲ ಮಾಹಿತಿಯನ್ನು ಬಹಿರಂಗಪಡಿಸಿತು. ಇದರಿಂದ ತಿಳಿದು ಬಂದಿದ್ದೇನಪ್ಪ ಅಂತಂದರೆ, ಈ 5 ವರ್ಷಗಳಲ್ಲಿ ಸುಮಾರು 16,000 ಕೋಟಿ ಮೊತ್ತದ ಬಾಂಡ್ಗಳನ್ನು ಖರೀದಿಸಿ ರಾಜಕೀಯ ಪಕ್ಷಗಳಿಗೆ ನೀಡಲಾಗಿದೆ. ಅದರಲ್ಲಿ ಅರ್ಧದಷ್ಟು ಹಣ BJP ಪಕ್ಷಕ್ಕೆ ಹರಿದು ಬಂದಿದೆ ಅನ್ನೋದು. ಈ ಚುನಾವಣಾ ಬಾಂಡ್ ಪದ್ಧತಿಯಿಂದಾಗಿ ಮೇಘಾ ಇಂಜಿನಿಯರಿಂಗ್ಸ್ನಂತಹ ಕಂಪನಿಗಳು ಬಾಂಡ್ ಮೂಲಕ ಹಣ ಕೊಟ್ಟು ತಮಗೆ ಬೇಕಾದಂತಹ ಹಾಗೆ ಕಾಮಗಾರಿ ಗುತ್ತಿಗೆಗಳನ್ನು ಪಡ್ಕೊಳ್ತಾ ಇರೋದು ಗೊತ್ತಾಗಿದೆ. ಲಕ್ಷಾಂತರ ಮೌಲ್ಯದ ಕಾಮಗಾರಿಗಳ ಗುತ್ತಿಗೆಗಳನ್ನು ಪಡೆದಿದೆ. 33 ನಷ್ಟದಲ್ಲಿರುವ ಕಂಪನಿಗಳು 300 ಕೋಟಿಗೂ ಹೆಚ್ಚು ಮೌಲ್ಯದ ಬಾಂಡನ್ನು ಖರೀದಿ ಮಾಡಿ BJPಗೆ ಕೊಟ್ಟಿದೆ. ಮೋದಿ ಸರ್ಕಾರಕ್ಕೆ ED ರೇಡುಗಳು ನಡೆದಂಥ 16 ಕಂಪನಿಗಳು ಸಹ ಬಾಂಡ್ ಮೂಲಕ ಹಣವನ್ನು ನೀಡಿದೆ. ಈ ರೀತಿಯಾಗಿ ಸುಲಿಗೆ ಮಾಡುವ ಈ ಪದ್ಧತಿಯನ್ನು BJP ಯಶಸ್ವಿಯಾಗಿ ಬಳಸ್ಕೊಂಡಿತ್ತು. ಔಷಧ ಕಂಪನಿಗಳು ಕಳಪೆಯಾದ ಮತ್ತು ಜೀವಹಾನಿ ಉಂಟು ಮಾಡಬಹುದಾದಂಥ ಔಷಧಿಗಳನ್ನು ಮಾರೋಕೆ ಈ ಬಾಂಡ್ಗಳು ಹೇಗೆ ನೆರವಾಯಿತು ಅನ್ನೋದು ಈಗ ಹೊರಗೆ ಬಂದಿದೆ. ಈ ದೇಶದ ಲಕ್ಷಾಂತರ ಜನರ ಸಾವಿಗೆ ಕಾರಣವಾಗಬಹುದಾದಂಥ ಭಾರಿ ಹಗರಣ ಈಗ ನಮ್ಮ ಮುಂದಿದೆ. ಹಣ ಇರುವವರು ಬೇನಾಮಿ ಕಂಪನಿ, ಶೆಲ್ ಕಂಪನಿಗಳ ಹೆಸರಲ್ಲಿ ಬಾಂಡನ್ನು ಖರೀದಿಸಿ ಅದನ್ನು ರಾಜಕೀಯ ಪಕ್ಷಗಳಿಗೆ ನೀಡಿದೆ. ಆ ಮೂಲಕ 1,000,000,000,000 ದೇಣಿಗೆ ಕೊಟ್ಟು ಅನಾಮಧೇಯವಾಗಿ ಸಹ ಉಳ್ಕೊಂಡಿವೆ. ಒಟ್ಟಾರೆ ಸ್ವತಂತ್ರ ಭಾರತದ ಅತಿದೊಡ್ಡ ಹಗರಣ ಇದಾಗಿದ್ದು ಭ್ರಷ್ಟಾಚಾರವನ್ನು ಕಾನೂನುಬದ್ಧಗೊಳಿಸುವ ಅಪಾಯಕಾರಿ ಪ್ರಕ್ರಿಯೆಯಾಗಿತ್ತು. BJP ಯಾವ್ಯಾವ ರೀತಿ ಎಲೆಕ್ಷನ್ ಬಾಂಡ್ ಮೂಲಕ ಚಂದ ವಸೂಲಿ ಮಾಡಿದೆ ಅನ್ನೋದನ್ನು ಈಗ ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇದು ED ದಾಳಿ, ನಂತರ ದೇಣಿಗೆ. ಅಂದರೆ ಮೊದಲು ED ದಾಳಿ ನಡೆಸಿದ ನಂತರ ಆ ಕಂಪನಿಗಳು ಬಾಂಡನ್ನು ಖರೀದಿ ಮಾಡಿ ಸರ್ಕಾರಕ್ಕೆ ಹಣ ಕೊಟ್ಟಿದೆ. ಮತ್ತೊಂದಿಷ್ಟು ಕಂಪನಿಗಳು ದೇಣಿಗೆ ನೀಡಿ ಗುತ್ತಿಗೆಗಳನ್ನು ಪಡ್ಕೊಂಡಿದೆ. ಇನ್ನೊಂದಿಷ್ಟು ಕಂಪನಿಗಳು ತಮ್ಮ ಆದಾಯಕ್ಕಿಂತ ಡಬಲ್ ಹಣವನ್ನು ದೇಣಿಗೆ ರೂಪದಲ್ಲಿ ನೀಡಿದೆ. ಅಲ್ಲದೆ ಲಾಸ್ನಲ್ಲಿರೋ ಕಂಪನಿಗಳು ಕೂಡ ಕೋಟಿ ರೂಪಾಯಿ ಹಣವನ್ನು ದೇಣಿಗೆಯಾಗಿ ನೀಡಿದೆ. ಇನ್ನೊಂದು, ದಲಿತ ಕುಟುಂಬ ಕೂಡ ಚುನಾವಣಾ ಬಾಂಡ್ ಮೂಲಕ ಕೋಟಿಗಟ್ಟಲೆ ಹಣವನ್ನು BJPಗೆ ನೀಡಿರೋದು ಕಂಡುಬಂದಿದೆ.
ಇನ್ನು ಇಡಿ ದಾಳಿ ನಡೆದ ನಂತರ ದೇಣಿಗೆ ನೀಡಿದ ಕಂಪನಿಗಳು ಯಾವ್ಯಾವುದು ಅಂತ ನೋಡೋದಾದ್ರೆ ಫ್ಯೂಚರ್ ಗೇಮಿಂಗ್ ಅಂಡ್ ಹೋಟೆಲ್ ಸರ್ವಿಸಸ್, ಇದು ಲಾಟ್ರಿ ಕಿಂಗ್ ಅಂತಲೇ ಫೇಮಸ್ ಇದೆ. ಇಲ್ಲಿ ಏಪ್ರಿಲ್ 2ಕ್ಕೆ 2022ರಂದು ಇಡಿ ರೇಡ್ ಆಗಿತ್ತು. ಇದಾದ 5 ದಿನಗಳಲ್ಲಿ 100 ಕೋಟಿ ಚುನಾವಣಾ ಬಾಂಡನ್ನು ಖರೀದಿ ಮಾಡಿ ಇದು ದೇಣಿಗೆಯನ್ನು ನೀಡಿದೆ. 2019 ಮತ್ತು 2022ರ ನಡುವೆ ಒಟ್ಟು 1368 ಕೋಟಿ ರೂಪಾಯಿ ಬಾಂಡನ್ನು ಇದು ಖರೀದಿ ಮಾಡಿದೆ. ಇನ್ನು ನೆಕ್ಸ್ಟ್ ಬರೋದು ಮೇಘಾ ಇಂಜಿನಿಯರಿಂಗ್ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್ ಎಲ್ ಟಿ ಡಿ. 2019 ಅಕ್ಟೋಬರ್ 11ರಂದು ಇಡಿ ದಾಳಿ ನಡೆದಿದೆ ಈ ಕಂಪನಿ ಮೇಲೆ. 2019ರಿಂದ 2023ರ ತನಕ 966 ಕೋಟಿ ರೂಪಾಯಿ ಬಾಂಡನ್ನು ಈ ಕಂಪನಿ ಖರೀದಿ ಮಾಡಿದೆ. ಇನ್ನು ಕೆವೆಂಟರ್ ಫುಡ್ ಪಾರ್ಕ್ ಇಂಡಿಯಾ ಲಿಮಿಟೆಡ್, MKJ ಎಂಟರ್ಪ್ರೈಸಸ್ ಲಿಮಿಟೆಡ್ ಆ್ಯಂಡ್ ಮದನ್ ಲಾಲ್ ಲಿಮಿಟೆಡ್, ಈ ಕಂಪನಿಗಳಿಗೆ ಫೆಬ್ರವರಿ 2021ಕ್ಕೆ ಇಡಿ ರೈಡ್ ನಡೆದಿತ್ತು. ಈ ಕಂಪನಿ 573 ಕೋಟಿ ಬಾಂಡನ್ನು ನಂತರ ಖರೀದಿಸಿ ಬಿಜೆಪಿಗೆ ದೇಣಿಗೆಯಾಗಿ ನೀಡಿದೆ. ಇನ್ನೊಂದು ಯಶೋದ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್, 2020ರ ಡಿಸೆಂಬರ್ನಲ್ಲಿ ಇಲ್ಲಿ ಐಟಿ ರೈಡ್ ನಡೆಯುತ್ತೆ. ನಂತರ 2021 ಅಕ್ಟೋಬರ್ನಿಂದ 2023ರ ಅಕ್ಟೋಬರ್ ನಡುವೆ ಒಟ್ಟು 162 ಕೋಟಿ ರೂಪಾಯಿ ಬಾಂಡನ್ನು ಇದು ಖರೀದಿ ಮಾಡಿದೆ. ಇನ್ನು ಹಲ್ದಿಯಾ ಎನರ್ಜೀಸ್ ಲಿಮಿಟೆಡ್, 2020 ಮಾರ್ಚಲ್ಲಿ CBI ದಾಳಿ ನಡೆಯುತ್ತೆ. 2019ರಿಂದ 2024ರ ನಡುವೆ ಈ ಕಂಪನಿ 377 ಕೋಟಿ ರೂಪಾಯಿ ಬಾಂಡನ್ನು ಖರೀದಿ ಮಾಡಿದೆ. ನೆಕ್ಸ್ಟ್ ಬರೋದು ವೇದಾಂತ್ ಲಿಮಿಟೆಡ್, 2020 ಮಾರ್ಚಲ್ಲಿ CBI ದಾಳಿ ನಡೆಯುತ್ತೆ ಈ ಕಂಪನಿ ಮೇಲೆ. ನಂತರ ಈ ಕಂಪನಿ 400 ಕೋಟಿ ರೂಪಾಯಿ ಬಾಂಡನ್ನು ಖರೀದಿ ಮಾಡಿದೆ. ನೆಕ್ಸ್ಟ್ ಬರೋದು DLF ಕಮರ್ಷಿಯಲ್ ಡೆವಲಪರ್ಸ್ ಲಿಮಿಟೆಡ್, 2019 ಜನವರಿ 25ಕ್ಕೆ CBI ದಾಳಿ ನಡೆಯುತ್ತೆ. ಈ ಕಂಪನಿ ಮೇಲೆ ಭೂ ಕಬಳಿಕೆ ಕಂಪ್ಲೇಂಟ್ಗಳು ಸಹ ಇದೆ. ಅಕ್ಟೋಬರ್ 2019ರಿಂದ ನವೆಂಬರ್ 2023ರ ಅವಧಿಯಲ್ಲಿ 130 ಕೋಟಿ ರೂಪಾಯಿ ಬಾಂಡನ್ನು ಇದು ಖರೀದಿ ಮಾಡಿದೆ. ನೆಕ್ಸ್ಟ್ ಬರೋದು ಜಿಂದಾಲ್ ಸ್ಟೀಲ್ ಆ್ಯಂಡ್ ಪವರ್, ಏಪ್ರಿಲ್ 2022ರಲ್ಲಿ ಈ ಕಂಪನಿ ಮೇಲೆ ಇಡಿ ದಾಳಿ ನಡೆಯುತ್ತೆ. ನಂತರ ಈ ಕಂಪನಿ 123 ಕೋಟಿ ರೂಪಾಯಿ ಬಾಂಡನ್ನು ಖರೀದಿ ಮಾಡುತ್ತೆ. ನೆಕ್ಸ್ಟ್ ಬರೋದು ಹೆಟೆರೋ ಲ್ಯಾಬ್ಸ್ PVT LTD, ಅಕ್ಟೋಬರ್ 2021 ಈ ಕಂಪನಿ ಮೇಲೆ ಐಟಿ ರೈಡ್ ನಡೆಯುತ್ತೆ. 60 ಕೋಟಿ ರೂಪಾಯಿ ಬಾಂಡನ್ನು ಈ ಕಂಪನಿ ರೇಡ್ ನಡೆದ ನಂತರ ಖರೀದಿ ಮಾಡಿ ದೇಣಿಗೆಯಾಗಿ ನೀಡಿದೆ. ಇನ್ನು ನೆಕ್ಸ್ಟ್ ಬರೋ ಕಂಪನಿ ವೆಲ್ಸ್ಪನ್ ಗ್ರೂಪ್ ಅಂತ, 2017ರ ಜುಲೈನಲ್ಲಿ ಇಲ್ಲಿ ಐಟಿ ರೇಡ್ ನಡೆಯುತ್ತೆ. ನಂತರ ಈ ಕಂಪನಿ 55 ಕೋಟಿ ರೂಪಾಯಿ ಬಾಂಡನ್ನು ಖರೀದಿ ಮಾಡಿ ದೇಣಿಗೆಯಾಗಿ ನೀಡಿದೆ. ಇನ್ನು ನೆಕ್ಸ್ಟ್ ಬರೋ ಕಂಪನಿ ಶಿರ್ಡಿ ಸಾಯಿ ಎಲೆಕ್ಟ್ರಿಕಲ್ಸ್ ಲಿಮಿಟೆಡ್ ಅಂತ, 2023 ಡಿಸೆಂಬರ್ 18ರಂದು ಇದ್ರ ಈ ಕಂಪನಿ ಮೇಲೆ ಐಟಿ ರೇಡ್ ನಡೆಯುತ್ತೆ. 2024 ಜನವರಿ 11ರಂದು ಈ ಕಂಪನಿ 40 ಕೋಟಿ ರೂಪಾಯಿನ ಬಾಂಡನ್ನು ಖರೀದಿ ಮಾಡಿದೆ. ಇನ್ನು ನೆಕ್ಸ್ಟ್ ಬರೋ ಕಂಪನಿ ಕಲ್ಪತರು ಪ್ರಾಜೆಕ್ಟ್ ಇಂಟರ್ನ್ಯಾಷನಲ್ಸ್, 2023 ಆಗಸ್ಟ್ನಲ್ಲಿ ಈ ಕಂಪನಿ ಮೇಲೆ ಐಟಿ ರೇಡ್ ನಡೆದಿದೆ. 2023ರ ಏಪ್ರಿಲ್ನಿಂದ ಅಕ್ಟೋಬರ್ ಸಮಯದಲ್ಲಿ ಒಟ್ಟು 25.5 ಕೋಟಿ ರೂಪಾಯಿ ಬಾಂಡನ್ನು ಈ ಕಂಪನಿ ಖರೀದಿ ಮಾಡಿದೆ. ಇನ್ನು ಬಯೋಕಾನ್ ಕಂಪನಿ, 2022ರ ಜೂನ್ನಲ್ಲಿ CBI ದಾಳಿ ನಡೆದಿದೆ ಈ ಕಂಪನಿ ಮೇಲೆ. ನಂತರ ಈ ಕಂಪನಿ 6 ಕೋಟಿ ರೂಪಾಯಿನ ಬಾಂಡನ್ನು ಖರೀದಿ ಮಾಡಿದೆ. ನೆಕ್ಸ್ಟ್ ಬರೋದು ಪಟೇಲ್ ಇಂಜಿನಿಯರಿಂಗ್ಸ್, 2022 ಏಪ್ರಿಲ್ CBI ದಾಳಿ ನಡೆದಂಥ ದಿನಾಂಕ. ನಂತರ ಈ ಕಂಪನಿ 6 ಕೋಟಿ ರೂಪಾಯಿ ಬಾಂಡನ್ನು ಖರೀದಿ ಮಾಡಿದೆ. ನೆಕ್ಸ್ಟ್ ಬರೋದು ನಾಗಾರ್ಜುನ್ ಕನ್ಸ್ಟ್ರಕ್ಷನ್ಸ್ ಕಂಪನಿ ಅಂತ, 2022ರ ನವೆಂಬರ್ನಲ್ಲಿ ಐಟಿ ದಾಳಿ ನಡೆಯುತ್ತೆ ಈ ಕಂಪನಿ ಮೇಲೆ. 2019ರಿಂದ 2022ರವರೆಗೆ 60 ಕೋಟಿ ರೂಪಾಯಿ ಬಾಂಡನ್ನು ಈ ಕಂಪನಿ ಖರೀದಿ ಮಾಡಿದೆ. ಗ್ರೀನ್ವುಡ್ ಕ್ಯಾಪಿಟಲ್ಸ್, ಡಾಕ್ಟರ್ ರೆಡ್ಡಿಸ್ ಲ್ಯಾಬೊರೇಟ್ರೀಸ್, IFB ಅಗ್ರೋ ಲಿಮಿಟೆಡ್, ಇವೆಲ್ಲ ದೇಣಿಗೆ ನೀಡಿ ಗುತ್ತಿಗೆ ಪಡೆದಂಥ ಕಂಪನಿಗಳು. ಮೋದಿ ಭಾಷೆಯಲ್ಲಿ ಹೇಳೋದಾದರೆ ಚಂದಾದೋ ದಂಧಾ ಲೋ ಅಂತ. ಇನ್ನು ಬಾಂಡ್ ಖರೀದಿಸಿದ್ದಕ್ಕೆ ಸರ್ಕಾರದಿಂದ ಅವ್ರಿಗೆ ಸಿಕ್ಕಿದ್ದೇನು ಹೇಳ್ತಾ ಹೋಗ್ತೀವಿ ನೋಡಿ. ಕಲ್ಲೇಶ್ವರಂ ಮಲ್ಟಿಪರ್ಪಸ್ ಇರಿಗೇಷನ್ ಪ್ರಾಜೆಕ್ಟ್, ತೆಲಂಗಾಣದ ಮುಖ್ಯಮಂತ್ರಿ ಚಂದ್ರಶೇಖರ್ ರಾವ್ ಈ ಪ್ರಾಜೆಕ್ಟನ್ನು ಉದ್ಘಾಟಿಸಿದರು. CAG 2024ರ ಫೆಬ್ರವರಿಯಲ್ಲಿ ಸಲ್ಲಿಸಿದ ವರದಿಯ ಪ್ರಕಾರ ಈ ಪ್ರಾಜೆಕ್ಟ್ಗೆ ಮೊದಲು ಎಸ್ಟಿಮೇಟ್ ಇದ್ದಿದ್ದು 81,911 ಕೋಟಿ ರೂಪಾಯಿ. ಪ್ರಾಜೆಕ್ಟ್ ಕಾಸ್ಟ್ ಆಗಿದ್ದು 147,427 ಕೋಟಿ ರೂಪಾಯಿಗಿಂತ ಹೆಚ್ಚು. ಸರ್ಕಾರಗಳು ತರಾತುರಿಯಲ್ಲಿ 17 ಪ್ರಾಜೆಕ್ಟ್ಗಳನ್ನು ಈ ಕಂಪನಿಗಳಿಗೆ ನೀಡಿದೆ. 20,049 ಕೋಟಿ ರೂಪಾಯಿಗಳ ಪ್ರಾಜೆಕ್ಟನ್ನು DPR ಅಪ್ರೂವ್ ಆಗೋ ಮೊದಲೇ ಕಂಪನಿಗಳಿಗೆ ಕೊಡಲಾಗಿದೆ. ಈ ಪ್ರಾಜೆಕ್ಟ್ಗಳಿಗೆ NGT ಅಂದರೆ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಅಕ್ಟೋಬರ್ 2020ರಲ್ಲಿ ರೆಡ್ ಫ್ಲ್ಯಾಗನ್ನು ರೈಸ್ ಮಾಡಿತ್ತು. ಅದು ಏನೂ ಯೂಸ್ ಆಗಿಲ್ಲ ಬಿಡಿ. ಇನ್ನು ನೆಕ್ಸ್ಟು ನವಯುಗ ಇಂಜಿನಿಯರಿಂಗ್ ಕಂಪನಿ ಲಿಮಿಟೆಡ್, ಉತ್ತರಾಖಂಡ್ ಸುರಂಗ ಕುಸಿತ ದುರಂತ ಆಗಿದ್ದು ಇದೇ ಕಂಪನಿಯಿಂದ. ಇದರ ನಿರ್ಮಾಣ ಜವಾಬ್ದಾರಿ ನವಯುಗ ಇಂಜಿನಿಯರಿಂಗ್ ಕಂಪನಿಯದ್ದೇ ಆಗಿತ್ತು. 2019ರಿಂದ 2022ರ ನಡುವೆ ಈ ಕಂಪನಿ 55 ಕೋಟಿ ರೂಪಾಯಿಗಳ ಚುನಾವಣಾ ಬಾಂಡನ್ನು ಖರೀದಿ ಮಾಡಿದೆ. ಇನ್ನು ನೆಕ್ಸ್ಟ್ ಬರೋ ಕಂಪನಿ ರಂಜಿತ್ ಬಿಲ್ಡ್ಕಾನ್ ಲಿಮಿಟೆಡ್, ಅಹಮದಾಬಾದ್ನ ಫ್ಲೈಓವರ್. ಈ ಅಹಮದಾಬಾದ್ನ ಫ್ಲೈಓವರ್ ಕುಸಿತ ಕಂಡಿದ್ದು ಇದೇ ಕಂಪನಿಯಲ್ಲದೆ. ಇದೇ ಕಂಪನಿಗೆ ವಡೋದರ, ರಾಜ್ಕೋಟ್, ಸೂರತ್ತಲ್ಲಿ ಬೇರೆ ಬೇರೆ ಕಾಂಟ್ರಾಕ್ಟ್ಗಳನ್ನು ನೀಡಲಾಗಿದೆ. ಗಾಂಧಿನಗರದಲ್ಲಿ ಮೆಟ್ರೋ ಲೈನ್ ಕಾಂಟ್ರಾಕ್ಟ್ ಕೂಡ ಇದೇ ಕಂಪನಿಗೆ ಕೊಡಲಾಗಿದೆ.
ಇದೇ ಕಂಪನಿ ಜನವರಿ 2023 7 ಕೋಟಿ ರೂಪಾಯಿನ ಚುನಾವಣಾ ಬಾಂಡ್ ಅನ್ನು ಖರೀದಿ ಮಾಡಿದೆ. ಮತ್ತೆ ಅದೇ ವರ್ಷ ಜುಲೈಯಲ್ಲಿ 2 ಕೋಟಿ ರೂಪಾಯಿನ ಚುನಾವಣಾ ಬಾಂಡ್ ಅನ್ನು ಖರೀದಿ ಮಾಡಿದೆ. ಇನ್ನು ನೆಕ್ಸ್ಟ್ ಬರೋದು ಬೇಜಿ ಶಿರ್ಕೆ ಕನ್ಸ್ಟ್ರಕ್ಷನ್ ಪ್ರೈವೇಟ್ ಲಿಮಿಟೆಡ್ ಅಂತ. 2023 ಜನವರಿಯಿಂದ 2024 ಜನವರಿ ನಡುವೆ 118 ಕೋಟಿ ರೂಪಾಯಿನ ಬಾಂಡ್ ಅನ್ನು ಇದು ಖರೀದಿ ಮಾಡಿದೆ. 2018 ಅಕ್ಟೋಬರ್ ಅಲ್ಲಿ ಈ ಕಂಪನಿ ನಿರ್ಮಿಸುತ್ತಿದ್ದಂತಹ ಕಟ್ಟಡದಲ್ಲಿ ಟವರ್ ಕ್ರೇನ್ ನಿಂದ ಬಿದ್ದು 4 ಮಂದಿ ಸಾವನ್ನಪ್ಪಿದ್ರು. 2022 ಈ ಕಂಪನಿ ಮೇಲೆ ಡೆತ್ ಬೈ ನೆಗ್ಲಿಜೆನ್ಸಿ ಕಾರಣಕ್ಕೆ FIR ಕೂಡ ದಾಖಲಾಗಿತ್ತು. ನಿರ್ಮಾಣ ಹಂತದಲ್ಲಿದ್ದ ಕಟ್ಟಡದ ಬಳಿ ಎಲಿವೇಟರ್ ಬಿದ್ದು ಆ 4 ಮಂದಿ ಸಾವನ್ನಪ್ಪಿದ್ದು. ಇನ್ನು ಜಿಂದಾಲ್ ಸ್ಟೀಲ್ ಅಂಡ್ ಪವರ್ ಅಂತ, ಅಕ್ಟೋಬರ್ 7, 2022 ಚುನಾವಣಾ ಬಾಂಡ್ ಮೂಲಕ 25 ಕೋಟಿ ರೂಪಾಯಿಯನ್ನ ಈ ಕಂಪನಿ ನೀಡಿದೆ. ಅದಾದ 3 ದಿನದಲ್ಲೇ ಜಿಂದಾಲ್ ಸರ್ಕಾರಿ ಯೋಜನೆಗಳನ್ನು ಪಡೆಯುವಲ್ಲಿ ಸಫಲವಾಗಿದೆ. ಇನ್ನು ಬರೋದು APCO ಇನ್ಫ್ರಾಸ್ಟ್ರಕ್ಚರ್ ಅಂತ, ಜನವರಿ 10, 2022 ಚುನಾವಣಾ ಬಾಂಡ್ ಅನ್ನು ಖರೀದಿ ಮಾಡಿದೆ. ಜನವರಿ 24 ಈ ಸಂಸ್ಥೆಗೆ 9,000 ಕೋಟಿ ರೂಪಾಯಿನ ವರ್ಸೋವಾ ಸೀಲಿಂಗ್ ಟೆಂಡರ್ ಕೂಡ ಸಿಕ್ಕಿದೆ. ಇನ್ನು ಆದಾಯಕ್ಕಿಂತ ಜಾಸ್ತಿ ದೇಣಿಗೆ ನೀಡಿದ ಕಂಪನಿಗಳ ಬಗ್ಗೆ ನೋಡೋದಾದರೆ ಇದು ಕೂಡ ದೊಡ್ಡ ಲಿಸ್ಟೇ ಇದೆ. MKJ ಗ್ರೂಪ್, ಕೋಲ್ಕತ್ತಾದ ಹೆಸರಾಂತ ಕೈಗಾರಿಕೋದ್ಯಮಿ ಮಹೇಂದ್ರ ಕುಮಾರ್ ಜಲನ್ ಅವರ MKJ ಗ್ರೂಪ್ 2019 ಮತ್ತು 2023 ನಡುವೆ ಕಾಂಗ್ರೆಸ್, ತೃಣಮೂಲ ಕಾಂಗ್ರೆಸ್ ಹಾಗೂ BJPಗೆ ಬರೋಬ್ಬರಿ 192.42 ಕೋಟಿ ರೂಪಾಯಿ ದೇಣಿಗೆಯನ್ನು ನೀಡಿದೆ. ಆರ್ಥಿಕ ವರ್ಷ 2019 ಕಂಪನಿಯು 5.03 ಕೋಟಿ ನಿವ್ವಳ ಲಾಭವನ್ನು ಗಳಿಸಿದೆ. ಆದರೆ ತನಗೆ ಬಂದ ಲಾಭಕ್ಕಿಂತ ಸುಮಾರು 3 ಪಟ್ಟು ಹೆಚ್ಚು ಅಂತಂದರೆ ಬರೋಬ್ಬರಿ 14.4 ಕೋಟಿಯಷ್ಟು BJPಗೆ ದೇಣಿಗೆಯನ್ನು ನೀಡಿದೆ. ಇನ್ನು 2022 ಸಂಸ್ಥೆಯು 62.9 ಕೋಟಿ ಲಾಭವನ್ನು ಗಳಿಸಿದೆ. ಆದರೆ ಸುಮಾರು 30 ಕೋಟಿ ರೂಪಾಯಿಯನ್ನು ಕಾಂಗ್ರೆಸ್ಗೆ ಮತ್ತು 20 ಕೋಟಿ ರೂಪಾಯಿಯನ್ನು TMCಗೆ ದೇಣಿಗೆಯಾಗಿ ನೀಡಿದೆ. 2023 MKJ ಗ್ರೂಪ್, ಇದೇ ಗ್ರೂಪ್ 54.1 ಕೋಟಿ ರೂಪಾಯಿನ ಕಾಂಗ್ರೆಸ್ಗೆ ದೇಣಿಗೆ ನೀಡಿದೆ. ನಂತರ BJPಗೆ 16.5 ಕೋಟಿ ರೂಪಾಯಿ ದೇಣಿಗೆ ನೀಡಿದೆ. ನೆಕ್ಸ್ಟ್ ಬರೋ ಕಂಪನಿ ಕೆವೆಂಟರ್ ಫುಡ್ ಪಾರ್ಕ್ ಇಂಡಿಯಾ ಲಿಮಿಟೆಡ್, MKJ ಎಂಟರ್ಪ್ರೈಸಸ್ ಲಿಮಿಟೆಡ್. ಕೆವೆಂಟರ್ ವೆಬ್ಸೈಟ್ನಲ್ಲಿ ಜಲನ್ ಅಧ್ಯಕ್ಷ ಎಮಿಟರಿಸ್ ಅಂತ ಪಟ್ಟಿ ಮಾಡಲಾಗಿದೆ. ಕೋಲ್ಕತ್ತಾ ಮೂಲದ ಈ ಕಂಪನಿಯು 2019 195 ಕೋಟಿ ರೂಪಾಯಿ ದೇಣಿಗೆಯನ್ನು ನೀಡಿದೆ. ಇದರಲ್ಲಿ ಸಿಂಹಪಾಲು 114.5 ಕೋಟಿ ರೂಪಾಯಿ ಅಥವಾ ಸುಮಾರು 3/4 ಭಾಗದಷ್ಟು ಬಾಂಡ್ಗಳನ್ನು BJP ಪಡೆದಿದೆ. ಅದೇ ಹಣಕಾಸು ವರ್ಷದಲ್ಲಿ ಇದೇ ಸಂಸ್ಥೆಯ ಲಾಭ 12.4 ಲಕ್ಷ ರೂಪಾಯಿ ಇತ್ತು. ಅಂದರೆ ಚುನಾವಣಾ ಬಾಂಡ್ಗಳನ್ನು ಖರೀದಿಸಿದ ಮೊತ್ತ 0.0006% ಮಾತ್ರ. ಕೆವೆಂಟರ್ ಫುಡ್ ಪಾರ್ಕ್ ಕೂಡ 2019 ಕಾಂಗ್ರೆಸ್ ಮತ್ತು TMCಗೆ ತಲಾ 20 ಕೋಟಿ ರೂಪಾಯಿಯನ್ನು ನೀಡಿದೆ. ನೆಕ್ಸ್ಟ್ ಬರೋ ಕಂಪನಿ ಮದನ್ ಲಾಲ್ ಲಿಮಿಟೆಡ್. MKJ ಎಂಟರ್ಪ್ರೈಸಸ್ ಕಂಪನಿ ಇರುವ ವಿಳಾಸದಲ್ಲೇ ನೋಂದಾಯಿಸಲ್ಪಟ್ಟಿರುವಂತಹ ಮದನ್ ಲಾಲ್ ಲಿಮಿಟೆಡ್ ಕಂಪನಿ 2019 185 ಕೋಟಿ ರೂಪಾಯಿ ಮೌಲ್ಯದ ಚುನಾವಣಾ ಬಾಂಡನ್ನು ಖರೀದಿಸಿತ್ತು. ಅದರಲ್ಲಿ 95% BJPಗೆ ದೇಣಿಗೆ ನೀಡಿದೆ. ಉಳಿದ ಶೇಕಡ 5% ಅಂತಂದರೆ 10 ಕೋಟಿ ರೂಪಾಯಿಯನ್ನು ಕಾಂಗ್ರೆಸ್ಗೆ ನೀಡಿದೆ. ಆರ್ಥಿಕ ವರ್ಷ 2019-20 ಆ ಕಂಪನಿಯ ಲಾಭ 1.84 ಕೋಟಿ ರೂಪಾಯಿ. ಅಂದರೆ ಈ ಸಂಸ್ಥೆ ತನ್ನ ಲಾಭದ 100 ಪಟ್ಟು ಹೆಚ್ಚು ಹಣವನ್ನು ರಾಜಕೀಯ ಪಕ್ಷಗಳಿಗೆ ಚುನಾವಣಾ ಬಾಂಡ್ ಮೂಲಕ ದೇಣಿಗೆ ನೀಡಿದೆ. MKJ ಎಂಟರ್ಪ್ರೈಸಸ್, ಕೆವೆಂಟರ್ ಕ್ಯಾಪಿಟಲ್ ಮತ್ತು ಕೆವೆಂಟರ್ ಪ್ರಾಜೆಕ್ಟ್ಗಳ ನಿರ್ದೇಶಕರ ಮಂಡಳಿಯಲ್ಲಿರುವ ಸಿದ್ಧಾರ್ಥ್ ಗುಪ್ತಾ ಅವರು ಮದನ್ ಲಾಲ್ನಲ್ಲೂ ಕೂಡ ನಿರ್ದೇಶಕರಾಗಿದ್ದಾರೆ. ಇನ್ನು ನೆಕ್ಸ್ಟ್ ಬರೋದು ಸಾಸ್ಮಲ್ ಇನ್ಫ್ರಾಸ್ಟ್ರಕ್ಚರ್ ಪ್ರೈವೇಟ್ ಲಿಮಿಟೆಡ್. ಇದು ಕೂಡ ಈ ಸಾಸ್ಮಲ್ ಇನ್ಫ್ರಾಸ್ಟ್ರಕ್ಚರ್ ಪ್ರೈವೇಟ್ ಲಿಮಿಟೆಡ್ ನಿರ್ದೇಶಕ ಈ ಮಂಡಳಿಯಲ್ಲಿರುವಂಥ ಮಹೇಂದ್ರ ಕುಮಾರ್ ಜಲನ್ ಅವರು ಕಾಂಗ್ರೆಸ್ಗೆ 39 ಕೋಟಿ ರೂಪಾಯಿ ಮತ್ತು BJPಗೆ 5 ಕೋಟಿ ರೂಪಾಯಿ ದೇಣಿಗೆಯನ್ನು ನೀಡಿದ್ದಾರೆ. ಇನ್ನು ನವಯುಗ ಎಂಜಿನಿಯರಿಂಗ್ ಕಂಪನಿ ಲಿಮಿಟೆಡ್, ಈ ಕಂಪನಿ 55 ಕೋಟಿ ರೂಪಾಯಿ ಮೌಲ್ಯದ ತನ್ನ ಎಲ್ಲ ಚುನಾವಣಾ ಬಾಂಡ್ಗಳನ್ನು 2 ಹಂತದಲ್ಲಿ BJPಗೆ ದೇಣಿಗೆಯಾಗಿ ನೀಡಿದೆ. 2019 45 ಕೋಟಿ ರೂಪಾಯಿ ಮತ್ತು 2022 10 ಕೋಟಿ ರೂಪಾಯಿ ನೀಡಿದೆ. ಆದಾಗ್ಯೂ ಕಳೆದ 4 ವರ್ಷಗಳಲ್ಲಿ ನವಯುಗ ಎಂಜಿನಿಯರಿಂಗ್ 495 ಕೋಟಿ ರೂಪಾಯಿ ನಿವ್ವಳ ನಷ್ಟವನ್ನು ದಾಖಲಿಸಿದೆ. ಹೈದರಾಬಾದ್ ಮೂಲದ ಈ ಸಂಸ್ಥೆ ಅಸ್ಸಾಂನ ಬ್ರಹ್ಮಪುತ್ರ ನದಿಯ ಮೇಲೆ ಧೋಲಾ ಪಾಡಿಯ ಸೇತುವೆ ಸೇರಿದಂತೆ ಹಲವು ಐಕಾನಿಕ್ ಯೋಜನೆಗಳ ಕಾಮಗಾರಿಯನ್ನು ಗುತ್ತಿಗೆ ಪಡ್ಕೊಂಡಿದೆ. 2017 ಪ್ರಧಾನಿ ನರೇಂದ್ರ ಮೋದಿಯವರು ಈ ಯೋಜನೆಗಳನ್ನು ಉದ್ಘಾಟಿಸಿದರು. ನವಯುಗ ಗ್ರೂಪ್ನ ಅಂಗಸಂಸ್ಥೆಯಾಗಿದ್ದ ಕೃಷ್ಣಪಟ್ಟಣಂ ಪೋರ್ಟ್ಕೋ ಲಿಮಿಟೆಡ್ ಕಂಪನಿಯನ್ನು 2021 ಏಪ್ರಿಲ್ನಲ್ಲಿ ಅದಾನಿ ಪೋರ್ಟ್ಸ್ ಆ್ಯಂಡ್ ಸ್ಪೆಷಲ್ ಎಕನಾಮಿಕ್ ಝೋನ್ ಲಿಮಿಟೆಡ್ 2,800 ಕೋಟಿಗೆ ತನ್ನ ಸ್ವಾಧೀನಕ್ಕೆ ಪಡೆದಿದೆ ಅನ್ನೋದು ಇಲ್ಲಿ ಗಮನಿಸಬೇಕಾದಂಥ ಮುಖ್ಯ ಅಂಶ. ಇನ್ನು IFB ಅಗ್ರೋ ಇಂಡಸ್ಟ್ರೀಸ್ ಲಿಮಿಟೆಡ್, ಕೋಲ್ಕತ್ತಾ ಮೂಲದ IFB ಅಗ್ರೋ ಇಂಡಸ್ಟ್ರೀಸ್ ಸಮುದ್ರ ಆಳದ ಉತ್ಪನ್ನ ಅಥವಾ ಸೀ ಫುಡ್ ಸಂಸ್ಕರಣೆಯ ಮಾಡುವಂಥ ಸಂಸ್ಥೆಯಾಗಿದೆ. ಈ ಕಂಪನಿ 2021 ಮತ್ತು 2023 ನಡುವೆ TMCಗೆ 42 ಕೋಟಿ ರೂಪಾಯಿ ಅಥವಾ ತಾನು ಖರೀದಿಸಿದ ಅರ್ಧದಷ್ಟು ಚುನಾವಣಾ ಬಾಂಡ್ಗಳನ್ನು ದೇಣಿಗೆಯಾಗಿ ನೀಡಿದೆ. ಇದರ ನಂತರ 2023 ಮತ್ತು ಜನವರಿ 2024 ನಡುವೆ ಲಾಲು ಪ್ರಸಾದ್ ಯಾದವ್ ಅವರ ರಾಷ್ಟ್ರೀಯ ಜನತಾ ದಳಕ್ಕೆ 35 ಕೋಟಿ ರೂಪಾಯಿ ದೇಣಿಗೆ ನೀಡಿದೆ.
ಅಮಿತಾಬ್ ಮುಖೋಪಾಧ್ಯಾಯ್ ಅವರ ನೇತೃತ್ವದ ಈ ಕಂಪನಿ ಕಳೆದ 4 ವರ್ಷಗಳಲ್ಲಿ 175.8 ಕೋಟಿ ನಿವ್ವಳ ಲಾಭವನ್ನು ಗಳಿಸಿದೆ. ಆದರೆ ಲಾಭದ ಅರ್ಧದಷ್ಟು ಅಂದರೆ 92.3 ಕೋಟಿ ರೂಪಾಯಿ ಮೌಲ್ಯದ ಎಲೆಕ್ಟ್ರಲ್ ಬಾಂಡ್ಗಳನ್ನು ಇದು ಖರೀದಿಸಿದೆ. ಇನ್ನು ನೆಕ್ಸ್ಟ್ ಬರೋದು ಇನ್ಫೋಟೆಲ್ ಗ್ರೂಪ್. ಅಂಬಾನಿಯವರ ಹಳೆಯ ವ್ಯಾಪಾರ ಸಹವರ್ತಿ ಜೊತೆ ಸಂಪರ್ಕ ಹೊಂದಿದ್ದ ಇನ್ಫೋಟೆಲ್ ಗ್ರೂಪ್ ತಾನು ಖರೀದಿಸಿದ ಎಲ್ಲ ಬಾಂಡ್ಗಳನ್ನು ಬಿಜೆಪಿಗೆ ನೀಡಿದೆ. ಈ ಗ್ರೂಪ್ನ ಅಂಗಸಂಸ್ಥೆಗಳಾದ ಇನ್ಫೋಟೆಲ್ ಎಕ್ಸೆಸ್ ಎಂಟರ್ಪ್ರೈಸಸ್ ಪ್ರೈವೇಟ್ ಲಿಮಿಟೆಡ್, ಇನ್ಫೋಟೆಲ್ ಬಿಸ್ನೆಸ್ ಸೊಲ್ಯೂಷನ್ ಲಿಮಿಟೆಡ್ ಹಾಗೂ ಇನ್ಫೋಟೆಲ್ ಟೆಕ್ನಾಲಜೀಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಗಳು 2019ರಲ್ಲಿ 30 ಕೋಟಿ ರೂಪಾಯಿ ಮೌಲ್ಯದ ಬಾಂಡ್ಗಳನ್ನು ಖರೀದಿ ಮಾಡಿದ್ದಾರೆ. ಆ ಎಲ್ಲ ಬಾಂಡ್ಗಳನ್ನು ಬಿಜೆಪಿಗೆ ದಾನ ಮಾಡಿದೆ. ಇವುಗಳಲ್ಲಿ ಇನ್ಫೋಟೆಲ್ ಟೆಕ್ನಾಲಜೀಸ್ ಬಿಜೆಪಿಗೆ 10 ಕೋಟಿ ರೂಪಾಯಿ ದೇಣಿಗೆ ನೀಡಿದ್ದು ಕಳೆದ 4 ಹಣಕಾಸು ವರ್ಷದಲ್ಲಿ 14.3 ಕೋಟಿ ರೂಪಾಯಿ ನಿವ್ವಳ ಲಾಭವನ್ನು ಗಳಿಸಿದೆ. ಅಂದರೆ ಸಂಸ್ಥೆಯು ಕಳೆದ 4 ವರ್ಷಗಳಿಂದ ತನ್ನ ನಿವ್ವಳ ಲಾಭದ ಸುಮಾರು 70% ಬಿಜೆಪಿಗೆ ದೇಣಿಗೆಯಾಗಿ ನೀಡಿದೆ. ಇನ್ಫೋಟೆಲ್ ಟೆಕ್ನಾಲಜೀಸ್ ಕಂಪನಿಯು ಕಮಲ್ ಕುಮಾರ್ ಶರ್ಮಾ, ಅಖಿಲೇಶ್ ತ್ರಿಪಾಠಿ ಮತ್ತು ನಿತಿನ್ ವೇದ್ ಎಂಬ 3 ನಿರ್ದೇಶಕರನ್ನು ಹೊಂದಿದೆ. ಕಮಲ್ ಕುಮಾರ್ ಶರ್ಮಾ ಅವರ ಮೂಲ ಈ ಕಂಪನಿಯು ಮುಖೇಶ್ ಅಂಬಾನಿಯವರ ಹಳೆಯ ವ್ಯಾಪಾರ ಸಹವರ್ತಿ ಸುರೇಂದ್ರ ಲೂನಿಯಾ ಅವರೊಂದಿಗೆ ಸಂಪರ್ಕ ಹೊಂದಿದೆ. ಕಮಲ್ ಕುಮಾರ್ ಅವರು ಲೂನಿಯಾದ ಇನ್ಫೋಟೆಕ್ ಗ್ರೂಪ್ನಿಂದ ಕಾರ್ಯನಿರ್ವಾಹಕ ನಿರ್ದೇಶಕ ಮತ್ತು CFO ಆಗಿದ್ದಾರೆ. ಇನ್ನು ನೆಕ್ಸ್ಟ್ ಬರೋ ಕಂಪನಿ ಚೆನ್ನೈ ಗ್ರೀನ್ ವುಡ್ಸ್ ಪ್ರೈವೇಟ್ ಲಿಮಿಟೆಡ್. ಹೈದರಾಬಾದ್ ಮೂಲದ ಚೆನ್ನೈ ಗ್ರೀನ್ ವುಡ್ ಪ್ರೈವೇಟ್ ಲಿಮಿಟೆಡ್ ಇದು ನಿರ್ಮಾಣ ಕಂಪನಿಯಾಗಿದ್ದು ಕಳೆದ 4 ಆರ್ಥಿಕ ವರ್ಷದಲ್ಲಿ 36.6 ಕೋಟಿ ಲಾಭವನ್ನು ಗಳಿಸಿದೆ. ಲಾಭ ಗಳಿಸಿದ ಸುಮಾರು 3 ಪಟ್ಟು ಹೆಚ್ಚು ಮೊತ್ತವನ್ನು ಅಂದರೆ 105 ಕೋಟಿ ರೂಪಾಯಿಯನ್ನು ರಾಜಕೀಯ ಪಕ್ಷಗಳಿಗೆ ದೇಣಿಗೆಯಾಗಿ ನೀಡಿದೆ. ಈ ಸಂಸ್ಥೆಯು ರಾಮ್ಕಿ ಗ್ರೂಪ್ನ ಒಡೆತನದಲ್ಲಿದೆ. YSR ಕಾಂಗ್ರೆಸ್ನ ರಾಜ್ಯಸಭಾ ಸದಸ್ಯ ಅಯೋಧ್ಯ ರಾಮಿರೆಡ್ಡಿ ಈ ಕಂಪನಿಯ ಅಧ್ಯಕ್ಷರಾಗಿದ್ದಾರೆ. ಆರ್ಥಿಕ ವರ್ಷ 2021-22ರಲ್ಲಿ ಈ ಕಂಪನಿಯು 14.15 ಕೋಟಿ ರೂಪಾಯಿ ನಿವ್ವಳ ಲಾಭವನ್ನು ದಾಖಲು ಮಾಡಿಕೊಂಡಿದೆ. 2022 ಜನವರಿಯಲ್ಲಿ ಕಂಪನಿಯು 50 ಕೋಟಿ ರೂಪಾಯಿ ದೇಣಿಗೆಯನ್ನು ನೀಡಿದೆ. ಇದು ಇದರ ಲಾಭದ 3.5 ಪಟ್ಟು ಹೆಚ್ಚು ಅನ್ನೋದು ಗಮನಿಸಬೇಕಾದಂಥ ಅಂಶ. ಈ ದೇಣಿಗೆಯನ್ನು ತೆಲಂಗಾಣದ ಮಾಜಿ ಮುಖ್ಯಮಂತ್ರಿ KE ರಾವ್ ಅವರ ಭಾರತ್ ರಾಷ್ಟ್ರ ಸಮಿತಿಗೆ ನೀಡಿದೆ. ಅದು ಬಾಂಡ್ಗಳನ್ನು ಖರೀದಿಸುವ 6 ತಿಂಗಳ ಮುಂಚೆ ಅಂದರೆ ಜುಲೈ 2021ರಲ್ಲಿ ಚೆನ್ನೈ ಗ್ರೀನ್ ವುಡ್ಸ್ಗೆ ಸಂಬಂಧಿಸಿದ 15 ಆಸ್ತಿಗಳ ಮೇಲೆ ಆದಾಯ ತೆರಿಗೆ ಇಲಾಖೆ ದಾಳಿ ನಡೆಸಿತ್ತು. ಈ ಸಂಸ್ಥೆಯು 2022ರ ಏಪ್ರಿಲ್ನಲ್ಲಿ TMCಗೆ 40 ಕೋಟಿ ರೂಪಾಯಿ ಹಾಗೂ ತೆಲಂಗಾಣದ ಅಸೆಂಬ್ಲಿ ಚುನಾವಣೆ ವೇಳೆ 2023 ಅಕ್ಟೋಬರ್ನಲ್ಲಿ 15 ಕೋಟಿ ರೂಪಾಯಿಯನ್ನು ಕಾಂಗ್ರೆಸ್ಗೆ ನೀಡಿದೆ. ಇನ್ನು ನೆಕ್ಸ್ಟ್ ಬರೋದು ರಿತ್ವಿಕ್ ಪ್ರಾಜೆಕ್ಟ್ಸ್ ಪ್ರೈವೇಟ್ ಲಿಮಿಟೆಡ್. ಹೈದರಾಬಾದ್ ಮೂಲದ ಗಣಿಗಾರಿಕೆ ಮತ್ತು ಮೂಲಸೌಕರ್ಯ ಕಂಪನಿಯಾದ ರಿತ್ವಿಕ್ ಪ್ರಾಜೆಕ್ಟ್ಸ್ ಕಳೆದ ವರ್ಷ 45 ಕೋಟಿ ಮೌಲ್ಯದ ಚುನಾವಣಾ ಬಾಂಡ್ಗಳನ್ನು ರಾಜಕೀಯ ಪಕ್ಷಗಳಿಗೆ ದೇಣಿಗೆಯಾಗಿ ನೀಡಿದೆ. ಇದರಲ್ಲಿ 2/3 ಅಂದರೆ 30 ಕೋಟಿ ಕಾಂಗ್ರೆಸ್ಗೆ ಕೊಟ್ಟರೆ 10 ಕೋಟಿ ರೂಪಾಯಿ ಜನತಾದಳಕ್ಕೆ ಮತ್ತು 5 ಕೋಟಿ ರೂಪಾಯಿ ತೆಲುಗು ದೇಶಂ ಪಕ್ಷಕ್ಕೆ ನೀಡಿದೆ. ಬಿಜೆಪಿ ರಾಜ್ಯಸಭಾ ಸಂಸದ CM ರಮೇಶ್ ಅವರು ಸ್ಥಾಪಿಸಿದ ಕಂಪನಿ ಇದಾಗಿದ್ದು ಭಾರತದಾದ್ಯಂತ ಮೂಲಸೌಕರ್ಯ ಅಭಿವೃದ್ಧಿ ಕ್ಷೇತ್ರದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ. ಪ್ರಮುಖ ಸರ್ಕಾರಿ ಗುತ್ತಿಗೆಗಳನ್ನು ಈ ಕಂಪನಿ ಕೂಡ ಪಡೆದಿದೆ. ಇನ್ನು ಬಿಜೆಪಿಗೆ 10 ಕೋಟಿ ರೂಪಾಯಿ ದೇಣಿಗೆ ನೀಡಿದ ದಲಿತ ರೈತ ಗುಜರಾತ್ನ ಖಚ್ ಜಿಲ್ಲೆಯ ಅಂಜಾರ್ನ ದಲಿತ ಕುಟುಂಬದ 6 ಸದಸ್ಯರ ಹೆಸರಲ್ಲಿ 2023ರ ಅಕ್ಟೋಬರ್ 11ರಂದು ಬರೋಬ್ಬರಿ 11.14 ಕೋಟಿ ಮೌಲ್ಯದ ಚುನಾವಣಾ ಬಾಂಡ್ಗಳನ್ನು ಖರೀದಿಸಲಾಗಿದೆ. ಅವುಗಳಲ್ಲಿ 10 ಕೋಟಿ ರೂಪಾಯಿಗಳನ್ನು 2023ರ ಅಕ್ಟೋಬರ್ 16ರಂದು ಬಿಜೆಪಿ ನಗದೀಕರಿಸಿಕೊಂಡಿದೆ. ಇನ್ನುಳಿದ 1.14 ಕೋಟಿ ರೂಪಾಯಿಗಳನ್ನು ಅದೇ ತಿಂಗಳ 18ರಂದು ಶಿವಸೇನೆ ನಗರಿಸಿಕೊಂಡಿದೆ. ಗುಜರಾತ್ನ ವೆಲ್ಸ್ಪನ್ ಗ್ರೂಪ್ನ ಭಾಗಿಯಾಗಿರುವ ವೆಲ್ಸ್ಪನ್ ಅಂಜಾರ್ SEZ ಲಿಮಿಟೆಡ್ನ ಅಧಿಕಾರಿಯೊಬ್ಬರು ಚುನಾವಣಾ ಬಾಂಡ್ಗಳನ್ನು ಖರೀದಿಸಿ ನಮಗೆ ಮೋಸ ಮಾಡಿದ್ದಾರೆ ಅಂತ ಆ ದಲಿತ ಕುಟುಂಬ ಈಗ ಆರೋಪಿಸಿತ್ತು. ವೆಲ್ಸ್ಪನ್ ಅವರು ಅಂಜಾರ್ ಪ್ರದೇಶದಲ್ಲಿ ತಮ್ಮ ಕೃಷಿ ಭೂಮಿಯ ಸುಮಾರು 43,000 ಚದರ್ ಮೀಟರನ್ನು ಕೈಗಾರಿಕಾ ಯೋಜನೆಗಾಗಿ ಸ್ವಾಧೀನಪಡಿಸಿಕೊಂಡಿದ್ರು. ಭೂಸ್ವಾಧೀನ ಪಡಿಸ್ಕೊಂಡಿದ್ದಕ್ಕಾಗಿ ಆ ಹಣವನ್ನು ಕಾನೂನಿನ ಪ್ರಕಾರ ಪರಿಹಾರವಾಗಿ ನೀಡಲಾಗಿದೆ. ಆದರೆ ಆ ಹಣವನ್ನು ನಮ್ಮ ಖಾತೆಗೆ ಠೇವಣಿ ಮಾಡೋ ಸಮಯದಲ್ಲಿ ಕಂಪನಿಯ ಹಿರಿಯ ಜನರಲ್ ಮ್ಯಾನೇಜರ್ ಮಹೇಂದ್ರ ಸಿನ್ಹಾ ಸೋದಾ ಅವರು ಇಷ್ಟು ದೊಡ್ಡ ಮೊತ್ತವನ್ನು ಬ್ಯಾಂಕ್ ಖಾತೆಗೆ ಠೇವಣಿ ಮಾಡೋದ್ರಿಂದ ಆದಾಯ ತೆರಿಗೆ ಇಲಾಖೆಯಲ್ಲಿ ತೊಂದರೆ ಆಗ್ಬೋದು ಅಂತ ಹೇಳಿದ್ರು. ಅಲ್ಲದೆ ಚುನಾವಣಾ ಬಾಂಡ್ಗಳನ್ನು ಖರೀದಿಸಿ ಇದರಿಂದ ಕೆಲವೇ ವರ್ಷಗಳಲ್ಲಿ ಹಣ 1.5 ಪಟ್ಟು ಹೆಚ್ಚಾಗತ್ತೆ ಅಂತ ನಂಬಿಸಿದಾಗ ನಾವು ಅನಕ್ಷರಸ್ಥರು, ನಮಗೆ ಚುನಾವಣಾ ಬಾಂಡ್ ಬಗ್ಗೆ ಏನೂ ಗೊತ್ತಿರಲಿಲ್ಲ, ಆ ಸಮಯದಲ್ಲಿ ಅವ್ರು ಹೇಳಿದ್ದನ್ನು ನಂಬಿ ನಾವು ಹಣ ಕೊಟ್ವಿ, ಮೋಸ ಹೋಗಿದ್ದೇವೆ ಅಂತ ಈಗ ಗೊತ್ತಾಯಿತು ಅಂತ ದಲಿತ ಕುಟುಂಬದರಲ್ಲಿ ಒಬ್ಬರಾದ 41 ವರ್ಷದ ಹರೀಶ್ ಸಾವರ್ಕರ್ ಹೇಳಿದರು. ಸೊ ನೋಡಿದ್ರಲ್ವಾ, ಚುನಾವಣಾ ಬಾಂಡ್ ಮೂಲಕ ದೇಶದ ಜನರಿಗೆ ಎಷ್ಟು ದೊಡ್ಡ ಮೋಸ ಆಗಿದೆ ಅನ್ನೋದು ಈ ಮೂಲಕ ಗೊತ್ತಾಗುತ್ತೆ. ಮೋಸ ಆಗೋದ್ರ ಜೊತೆಗೆ ಕಳಪೆ ಕಾಮಗಾರಿಯಿಂದ ಎಷ್ಟೋ ಜನ ಸಾವನ್ನಪ್ಪಿದ್ದಾರೆ ಕೂಡ. ಜನರ ಜೀವ ಜೀವದ ಜೊತೆ ಮೋದಿ ಸರ್ಕಾರ ಆಟ ಆಡ್ತಾ ಇದೆ ಅನ್ನೋದಂತೂ ಕಹಿ ಸತ್ಯ, ಒಪ್ಕೊಳ್ಳೇಬೇಕಾಗಿದೆ.
ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.